ಮಹಾಭಾರತದಲ್ಲಿ ಶ್ರೀಕೃಷ್ಣ ಗುರುವ ಯಾರಿಗೆ ಅರ್ಜುನನಿಗೆ ಗುರುವ ಧರ್ಮದ ಪರವಾಗಿ ಗುರುವಾಗಿದೆ ಕೃಷ್ಣನೇ ದೇವರು ಆದರೂ ಕೂಡ ಶಿಷ್ಯರನ್ನ ಧರ್ಮರಾಯನ್ನ ಅರ್ಜುನನ್ನ ಪಾಂಡವರನ್ನ ರಕ್ಷಣೆ ಮಾಡಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಶ್ರೀಕೃಷ್ಣ ಯಾದಾರ್ಯತೆ ನಡೀತಾರೆ ಗುರುವಾಗಿ ನಿಲ್ತಾರೆ ಅಂದ್ರೆ ಗುರು ತನ್ನ ಪವಿತ್ರತೆಯನ್ನ ಆ ಕಾಲದಿಂದ ಉಳಿಸ್ಕೊಂಡು ಬಂದಿದೆ ದ್ವಾಪರ ಯುಗ ತ್ರೇತಾಯುಗ ಎಷ್ಟು ಯುಗಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಗುರುವಿನ ಪಾವಿತ್ರತೆ ಅವತ್ತು ಕಡಿಮೆ ಆಗಿಲ್ಲ ಇವತ್ತು ಕೂಡ ಕಡಿಮೆ ಆಗಿಲ್ಲ ಪ್ರತಿಯೊಂದು ಪ್ರಜೆ ಭಾರತದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಪ್ರಜೆ ಜೀವನದಲ್ಲಿ ಏನಾದರೂ ಒಂದು ಸನ್ಮಾರ್ಗದಲ್ಲಿ ನಡಿಬೇಕು ಅಂತ ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಸತ್ಪ್ರಜೆ ಆಗ್ಬೇಕು ಅಂತ ಗುರು ದೃಷ್ಟಿ ಇಟ್ಕೊಂಡು ಏನಾದರೂ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ಅದ್ರ ಹಿಂದೆ ಯಾರಿರ್ತಾರೆ ಅಂದ್ರೆ ಅದ್ರ ಹಿಂದೆ ಗುರು ಇರ್ತಾರೆ ತಂದೆ ತಾಯಿ ಖಂಡಿತವಾಗೂ ಜನ್ಮ ಕೊಡ್ತಾರೆ ಜನ್ಮ ಕೊಡೋದೊಂದು ಜವಾಬ್ದಾರಿ ಆದ್ಮೇಲೆ ಮಕ್ಕಳಿಗೆ ಏನೆಲ್ಲ ಸಹಾಯ ಮಾಡ್ಬೇಕು ಮಕ್ಕಳನ್ನ ಬಹಳ ವೈಭವದಲ್ಲಿ ನೋಡ್ಕೋಬೇಕು ಅವ್ರಿಗೆ ಏನೋ ಕಷ್ಟ ಬರದೆ ಇರುವಂತ ಎಲ್ಲಾ ದುಡಿಮೆನೂ ನಾನೇ ಮಾಡ್ಬೇಕು ಅನ್ನುವಂತ ಆಲೋಚನೆ ಅವರಲ್ಲಿ ಇರುತ್ತೆ ಆದ್ರೆ ಗುರುಗಳಿಗೆ ಮಾತ್ರ ತನ್ನ ಮಕ್ಕಳನ್ನ ತನ್ನ ಶಿಷ್ಯನ ತನ್ನ ವಿದ್ಯಾರ್ಥಿಗಳನ್ನ ಸನ್ಮಾರ್ಗದಲ್ಲೇ ನಡೆಸ್ಬೇಕು ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡಿಸ್ಬೇಕು ಅವರಲ್ಲಿ ಏನೆಲ್ಲ ಕಲೆ ಇದೆ ಹುಡುಕುವಂತ ಆರ್ಕಿಟೆಕ್ಟ್ ಹೇಳ್ತಾ ಇದ್ರು ನಮ್ಮ ಬಿಇಒಸರ್ ಆರ್ಕಿಟೆಕ್ಟ್ ಯಾರಾಗ್ತಾರೆ ಮಕ್ಕಳ ಭವಿಷ್ಯದಲ್ಲಿ ಉತ್ತಮವಾಗಿರುವಂತ ಕಲೆಯನ್ನ ಹುಡುಕುವಂತ ಆರ್ಕಿಟೆಕ್ಟ್ ಶಿಕ್ಷಕರೇ ಆಗ್ತಾರೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ ಆ ಕಲೆ ಏನಾದ್ರೂ ಇದ್ರೆ ಅದು ನಿಮ್ಮಲ್ಲಿ ಮಾತ್ರ ಇರುತ್ತೆ ಮನೆಗೆ ಎಷ್ಟು ಒಳ್ಳೆ ಇರುವಂತ ಆರ್ಕಿಟೆಕ್ಟ್ ನಾವು ಹುಡುಕ್ತೀವಿ 10 ಲಕ್ಷ ಕೊಡ್ತೀವಿ 5 ಲಕ್ಷ ಕೊಡ್ತೀವಿ ಮನೆಗೆ ಕರ್ಕೊಂಡು ಬರ್ತೀವಿ ಈ ಮನೆಯ ತುಂಬಾ ಒಳ್ಳೆ ವಿನ್ಯಾಸ ಅಂದ್ರೆ ಈ ಮನೆ ತುಂಬಾ ಕಳೆಯನ್ನ ಕೊಡ್ಬೇಕು ಅಂತ ಹೇಳ್ತೀವಿ ಮನೆ ಕಟ್ಟುವಾಗ ದೂರದೃಷ್ಟಿ 100 ವರ್ಷ ಬಾಡಿ ಬದುಕುವಂತ ಮನೆ ಹೆಂಗಿರ್ಬೇಕು ಹೆಂಗಿರ್ಬೇಕು ಹೌದಲ್ವಾ ಮಕ್ಕಳು ಕೂಡ ಅವ್ರ ಭವಿಷ್ಯ ಕೂಡ ಭವಿಷ್ಯದಲ್ಲಿ ಅವ್ರ ಬದುಕು ಕೂಡ ಹೇಗಿರ್ಬೇಕು ಅಂತಂದ್ರೆ ಆ ಭವಿಷ್ಯ ಕಟ್ಟುವಂತದ್ದು ಗುರು ಯಾರಂದ್ರೆ ನೀವೇ ಆರ್ಕಿಟೆಕ್ಟ್ಗಳೆಲ್ಲ ಈಗ ಬರುವಂತದ್ದು ಆ ಅಧಿಕಾರಿಗಳಿಗೆ ಸುಂದರವಾಗಿರುವಂತ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ 10 ಕೋಟಿಯಲ್ಲಿ ಅದು ಒಂದು ಭವನ ಆಗಿದೆ ಅದರ ಜೊತೆ ಜೊತೆಯಲ್ಲೇ ಗುರುಭವನ ಪ್ರತಿ ಸಂದರ್ಭದಲ್ಲೂ ನೀವು ಕಾರ್ಯಕ್ರಮ ಮಾಡಿದಾಗ ಬೇರೆ ಬೇರೆ ಚೌಲ್ಟ್ರಿಯಲ್ಲಿ ಮಾಡ್ತಾ ಇದೆ ಈ ಗುರುಭವನಕ್ಕೂ ಕೂಡ 15 ವರ್ಷದ ಮೇಲೆ ನೀವು ಆಗಿದೆ ಭೂಮಿ ಪೂಜೆ ಮಾಡಿ 15 ವರ್ಷ ಆಗಿದೆ ಆದರೂ ಕೂಡ ಈ ಭವನ ಬೇರೆ ಬೇರೆ ಕಾರಣಗಳಿಂದ ಒಂದು ಕಾರ್ಯರೂಪಕ್ಕೆ ಬರಕ್ಕೆ ಅವಕಾಶ ಆಗಿರ್ಲಿಲ್ಲ ಯಾಕೆ ಅವಕಾಶ ಆಗಿರ್ಲಿಲ್ಲ ನಿಮಗೆ ಗೊತ್ತಿದೆ ಯಾಕಂದ್ರೆ ನನಗಿಂತ ಅನುಭವ ನಿಮಗೆ ಇದೆ ಆದ್ರೆ ಈ ಭವನ ಒಂದು ರೂಪಕ್ಕೆ ಬಂತು ನಿಮ್ಮೆಲ್ಲರ ಪ್ರಯತ್ನದಿಂದ ನಾನು ಯಾವುದೋ ಅನುದಾನ ಕೊಡುವಂತ ಮನಸ್ಥಿತಿ ನನಗಿದೆ ಕೆಲಸ ತಗೊಳ್ಳುವಂತ ಮನಸ್ಥಿತಿ ಆ ದಿನಗಳಲ್ಲಿ ನಿಮ್ ಜಾಗದಲ್ಲಿ ಇದ್ದವರಿಗೆ ಇರ್ಲಿಲ್ಲ ಆ ದಿನಗಳಲ್ಲಿ ನಿಮ್ಮ ಜಾಗನ ಅಲಂಕರಿಸಿದ್ದವರಿಗೆ ಇರ್ಲಿಲ್ಲ ಗುರುಭವನ ಒಂದು ಪವಿತ್ರತೆ ಇದೆ ಅದಕ್ಕೆ ಒಂದು ಶ್ರೇಷ್ಠತೆ ಇದೆ ಬೇರೆ ಬೇರೆ ಅವಕಾಶಗಳ ಹಾಗೆ ಬಿಟ್ಬಿಟ್ಟಿದ್ರು ಬಟ್ ಇವತ್ತು ಅದಕ್ಕೊಂದು ಕಲೆ ಬಂದಿದೆ ಅದಾದ್ಮೇಲೆ ಇನ್ನೂ ಒಂದು ಖುಷಿ ಏನಂದ್ರೆ ಮೇಲೆ ಕೂಡ ನಿಮಗೆ ಯಾವ ರೀತಿ ಭವನ ಬೇಕು ಅಂತ ಆಲೋಚನೆ ಮಾಡಿದ್ದೀರಾ ಅದಕ್ಕೆ ಒಂದು ಪ್ಲಾನ್ ಮಾಡಿ ಭವಿಷ್ಯದಲ್ಲಿ ನಿಮ್ಗೆ ಇದೊಂದು ಕಾರ್ಯಕ್ರಮ ಮಾಡ್ಕೊಳ್ಳೋದಕ್ಕೆ ಬರೀ ಟೀಚರ್ಸ್ ಡೇ ಮಾಡೋದಕ್ಕೆ ಮಾತ್ರ ಇದನ್ನ ಸೀಮಿತ ಮಾಡಬೇಡಿ ಬೇರೆನೂ ನಿಮ್ಗೆ ಆದಾಯ ಮಾಡ್ಕೊಳ್ಳೋ ಅಂತ ಬರುವಂತ ದಿನಗಳಲ್ಲಿ ಈ ಭವನ ನಿಮ್ಗೆ ಇನ್ನ ಆದಾಯನ ಸೃಷ್ಟಿ ಮಾಡ್ಬೇಕು ಯಾಕೆ ಅಂದ್ರೆ ನಾವು ನಿಮ್ಗೆ ಏನ್ ಸೇವೆ ಮಾಡಿದ್ರು ಕೂಡ ಯಾವ ರೀತಿ ನಮ್ಮ ಸಹಕಾರ ಕೊಟ್ಟರು ಕೂಡ ಕಡಿಮೆನೇ
ಕಡಿಮೆ. ಪ್ರತಿ ವರ್ಷ ಸಾವಿರಾರು ಮಕ್ಕಳಿಗೆ ಭವಿಷ್ಯನ ಕೊಡ್ತೀರಾ, ಸಾವಿರಾರು ಮಕ್ಕಳಿಗೆ ವಿದ್ಯೆಯನ್ನ ಕೊಡ್ತೀರಾ. ಎಷ್ಟೋ ಜನ ಮಕ್ಕಳಿಗೆ ಟ್ಯೂಷನ್ಸ್ ಕಳ್ಸಕ್ಕಾಗಲ್ಲ, ನಿಮ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಷ್ಟೋ ಜನ ಮಕ್ಕಳಿಗೆ ಬೇರೆ ಒಳ್ಳೆ ಉತ್ತಮವಾಗಿರುವಂತ ಎಜುಕೇಶನ್ ನ ಕೊಡ್ಸಕ್ಕಾಗಲ್ಲ. ಸರ್ಕಾರಿ ಶಾಲೆಗಳ ಮೇಲೆ ಅವ್ರ ಮೇಲೆ ನಂಬಿಕೆ ಇಟ್ಟು ಗೌರ್ಮೆಂಟ್ ಸ್ಕೂಲ್ಸ್ಗೆ ಕಳಿಸ್ತಾ ಇರ್ತಾರೆ. ಅಲ್ಲಿ ಖಾತ್ರಿ ಮಾಡ್ಬೇಕು, ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು ಕೂಡ ಏನಕ್ಕೂ ಕಡಿಮೆ ಇಲ್ಲ ಫಲಿತಾಂಶದಲ್ಲಿ, ತಿಳುವಳಿಕೆಯಲ್ಲಿ, ಎಲ್ಲ ರೀತಿಯಲ್ಲೂ ಅವ್ರನ್ನ ಅಷ್ಟು ನೀವು ಗಟ್ಟಿ ಶಾಲೆಯಾಗಿ ಉತ್ತಮವಾಗಿರುವಂತ ಮಕ್ಕಳನ್ನ ಪೋಷಣೆ ಮಾಡ್ಬೇಕು, ರಕ್ಷಣೆ ಮಾಡ್ಬೇಕು. ಯಾರು ಸರ್ಕಾರಿ ಶಾಲೆಯಲ್ಲಿ ಮಾಡ್ತಾ ಇದ್ದೀರಾ ಅವರಿಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಖಂಡಿತವಾಗೂ ಆ ಮಕ್ಕಳಿಗೆ ಅದರ ಅವಶ್ಯಕತೆ ಇದೆ. ತಂದೆ ತಾಯಿಗೆ ಏನ್ ಶಕ್ತಿ ಕಡಿಮೆ ಇದ್ರೆ ನಿಮ್ಮನ್ನ ನಂಬಿರ್ತಾರೆ, ಏನು ಕೊರತೆ ಇದ್ರೆ ಅವ್ರು ನಿಮ್ಮನೆ ಬಾಗಿಲಿಗೆ ನಿಮ್ ಶಾಲೆಗಳ ಹತ್ರ ಕರ್ಕೊಂಡ್ಬಂದು ಮಕ್ಕಳನ್ನ ಬಿಡ್ತಾರೆ. ಇವತ್ತು ಇಷ್ಟು ಜಗತ್ತು ಬಗ್ಗೆ ಹೇಳ್ತಾ ಇದ್ದೀರಾ, ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದ್ರಿ. ಹೌದು, ಮುಂದುವರೆದಿದೆ ಜಗತ್ತು, ಆದ್ರೆ ನಮ್ಮ ಸರ್ಕಾರಿ ಶಾಲೆಗಳು ಇನ್ನೂ ಮುಂದುವರೆದಿಲ್ಲ. ನಿಜ, ಒಂದು ಸೌಕರ್ಯ ಇದ್ರೆ ಹತ್ತು ಸೌಕರ್ಯ ಇಲ್ಲ. ಆದ್ರೂ ಕೂಡ ನಮ್ಮ ಮಗು ಒಂದು ವಿದ್ಯೆಯನ್ನ ಕಲಿತ್ರೆ ಸಾಕು, ಒಂದು ವಿದ್ಯೆ ಇದ್ರೆ ಅವರು ಸತ್ಪ್ರಜೆ ಆಗ್ತಾನೆ, ಉತ್ತಮವಾಗಿರುವಂತ ಮಾರ್ಕ್ ಹುಡುಕ್ತಾನೆ, ಯಾವುದೇ ಸಮಸ್ಯೆ ಬಂದ್ರೂ ಕೂಡ ಆಲೋಚನೆ ಮಾಡ್ತಾನೆ. ಆ ಆಲೋಚನೆ ಬುದ್ಧಿ, ತಿಳುವಳಿಕೆ ಬುದ್ಧಿ, ಪ್ರಜ್ಞಾವಂತಿಕೆ ಅವನಲ್ಲಿ ಬರ್ಬೇಕಂದ್ರೆ ಅದಕ್ಕೆಲ್ಲಾನು ಕಾರಣ ನೀವೇ ಆಗಿರ್ತೀರ. ನೀವು ತಗೊಳ್ಳುವಂತ ಪ್ರತಿಯೊಂದು ಪ್ರಯತ್ನದಲ್ಲೂ, ನೀವು ತಗೊಳ್ಳುವಂತ ತೀರ್ಮಾನ, ನೀವು ನಡೆಸುವಂತ ದಾರಿ, ನೀವು ಕೊಡುವಂತ ತಿಳುವಳಿಕೆ ಆ ಮಗುಗೆ ಭವಿಷ್ಯದಲ್ಲಿ ಆಶೀರ್ವಾದ ಆಗಿ ಶ್ರೀರಕ್ಷೆ ಆಗಿ ಅವನನ್ನ ಕಾಯುತ್ತೆ ಅನ್ನುವಂತ ನಂಬಿಕೆಯಿಂದ ಯಾರು ಸರ್ಕಾರಿ ಶಾಲೆಯಲ್ಲಿ ಸೇವೆ ಮಾಡ್ತೀರಾ, ಸರ್ಕಾರಿ ಸೇವೆ ಕೂಡ ದೇವರ ಸೇವೆ. ಅದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳನ್ನ ತಿದ್ದಿ ಭವಿಷ್ಯದಲ್ಲಿ ಉತ್ತಮವಾಗಿರುವಂತ ಪ್ರಜೆಯನ್ನ ಮಾಡ್ತೀರಾ, ಅವರಿಗೆ ಖಂಡಿತವಾಗಿ ಹಂಗಂತ ಬಿಟ್ಟು ಪ್ರೈವೇಟ್ ಸ್ಕೂಲಲ್ಲಿ ಪಾಠ ಮಾಡುವಂತ ಟೀಚರ್ಸ್ಗೆ ಏನು ಬೆಲೆ ಇಲ್ಲ ಅಂತಲ್ಲ, ಎಲ್ಲಾನು ಕೂಡ ಕೆಲವೊಂದು ಜಾಗದಲ್ಲಿ ಗೌರ್ಮೆಂಟ್ ಸ್ಕೂಲ್ಸ್ ಇದಾವೆ ಅಷ್ಟೇ ಉತ್ತಮವಾಗಿ ಪ್ರೈವೇಟ್ ಸ್ಕೂಲ್ಸ್ ಇದಾವೆ. ತಂದೆ ತಾಯಿ ಆಯ್ಕೆ ಅದು, ನನಗೆ ಇಷ್ಟೇ ಶಕ್ತಿ ಇದೆ, ನನ್ನ ಆರ್ಥಿಕವಾಗಿರುವಂತ ಶಕ್ತಿ ಇಷ್ಟೇ, ನಾನು ನನ್ನ ಮಗುನ ಗೌರ್ಮೆಂಟ್ ಶಾಲೆಗೆ ಅಷ್ಟೇ ಕಳ್ಸಕ್ಕಾಗತ್ತೆ. ಆ ಜಾಗದಲ್ಲೂ ಕೂಡ ಏನಕ್ಕೂ ಕಡಿಮೆ ಇಲ್ಲದೆ ಇರೋಂಗೆ ನೀವು ಆ ಮಕ್ಕಳನ್ನ ತಿದ್ದೋ ಅಂತ ವಾತಾವರಣ ನಿಮ್ಮಿಂದ ಮಾತ್ರ ಸಾಧ್ಯ ಆಗತ್ತೆ ಅಂತ ಒಂದು ನನ್ನ ಮನವಿ. ಯಾಕೆ ಅಂದ್ರೆ ಎಲ್ಲಾನು ಸಾಧ್ಯ, ಯಾವಾಗ ಸಾಧ್ಯ ಆಗತ್ತೆ ಅಂದ್ರೆ ನೀವು ಮನ್ಸು ಮಾಡಿದಾಗ, ಸರ್ಕಾರ ಮನ್ಸು ಮಾಡಿದಾಗ ಆಗಲ್ಲ. ಅದೆಲ್ಲ ಸರ್ಕಾರ ಮನ್ಸು ಮಾಡಿದ್ರೆ ನಿಮ್ಗೆ ಒಂದು ಬಿಲ್ಡಿಂಗ್ ಕಟ್ಕೊಡ್ಬೋದು, ಸರ್ಕಾರ ಮನ್ಸು ಮಾಡಿದ್ರೆ ಆ ಬಿಲ್ಡಿಂಗ್ ಗೆ ಏನ್ ಬೇಕೋ ವೈಭವೀಕರಣ ಮಾಡ್ಬೋದು. ಬಿಟ್ರೆ ಮಕ್ಕಳ ಮನಸ್ಸನ್ನ ಗೆಲ್ಲುವಂತ ಶಕ್ತಿ, ತಿದ್ದುವಂತ ಶಕ್ತಿ, ಆ ಮಕ್ಕಳನ್ನ ಉತ್ತಮವಾಗಿರುವಂತ ಪ್ರಜೆ ಈ ಕಾಲಕ್ಕೆ ನೀವು ಮಾಡ್ಬೇಕಂದ್ರೆ ನಿಮ್ಮ ಡೆಡಿಕೇಶನ್ ತುಂಬಾ ಬೇಕು. ಯಾಕೆ ಅಂದ್ರೆ ಇವತ್ತಿನ ಮಕ್ಕಳು ಬಹಳ ಸೂಕ್ಷ್ಮವಾಗಿ ಬೆಳೀತಾರೆ. ಒಳ್ಳೆ ಅಂಕ ಬರ್ಬೇಕು, ಒಳ್ಳೆ ಅಂಕ ಬಂದಿಲ್ಲ ಅಂದ್ರೆ ಅವ್ರ ಮನಸ್ಥಿತಿ ಬೇರೆ. ಯಾವುದೇ ಸ್ಪೋರ್ಟ್ಸ್ ಹೋಗ್ಲಿ ಗೆಲ್ಲದೆ ಅಂದ್ರೆ ಅವ್ರನ್ನ ಕಷ್ಟ ಕನ್ವಿನ್ಸ್ ಮಾಡೋದೇ ಕಷ್ಟ ಆಗ್ತಾ. ಹಾಗೇನೆ ನಾನು ಮೊನ್ನೆ ಜಾಸ್ತಿ ವಿಚಾರ ಹೇಳಕ್ ಹೋಗಲ್ಲ, ಮೊನ್ನೆ ಒಂದು ಕಾರ್ಯಕ್ರಮ ಮಾಡಿದ್ರು. ನಾವು ಇಂಡಿಪೆಂಡೆನ್ಸ್ ಡೇ ದಿನ ಕಾರ್ಯಕ್ರಮ ಮಾಡಿ ಉತ್ತಮವಾಗಿರೋ ಪ್ರೈಸ್ ಕೊಟ್ರೋ ಇಲ್ವೋ, ಆಯ್ಕೆ ಮಾಡಿದ್ರೋ ಇಲ್ವೋ, ಯಾರ ಕಮಿಟಿಯಲ್ಲಿ ಇದ್ರೋ ಗೊತ್ತಿಲ್ಲ, ದೈಹಿಕ ಶಿಕ್ಷಕರು ಮಕ್ಕಳಲ್ಲಿ ನನ್ನ ಜಾಗದಲ್ಲಿ ನಿಂತು ಯಾರೇ ಗೌರವ ಕೊಟ್ಟಿರೋ ಅಂತದನ್ನ ಕಾಲಲ್ಲಿ ತುಳಿದು ನಿಮ್ಮಂತಾನೆ ಅಪಮಾನ ಮಾಡ್ತಾ ಇದ್ದಾಗ ಅಂತ ಬೆಳವಣಿಗೆ ಮಕ್ಕಳಲ್ಲಿ ಬರಬಾರ್ದು. ಇದೊಂದು ಇನ್ಸಿಡೆಂಟ್, ಇದನ್ನ ಜಾಸ್ತಿ ನಾನು ಪ್ರಸ್ತಾಪ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಮಕ್ಕಳಲ್ಲಿ ತಿಳುವಳಿಕೆ ಜಾಸ್ತಿ ಬೇಕು, ಪ್ರಜ್ಞಾವಂತಿಕೆ ಜಾಸ್ತಿ ಬೇಕು. ತಂದೆ ತಾಯಿ ಬುದ್ಧಿ ಇರುತ್ತೋ ಇಲ್ವೋ, ತಿದ್ದುದಾರೋ ಇಲ್ವೋ, ಆದ್ರೆ ನೀವು ಮಾತ್ರ ಮಕ್ಕಳಿಗೆ, ಭವಿಷ್ಯದ ಮಕ್ಕಳಿಗೆ ಉತ್ತಮವಾಗಿರುವಂತ ಶಿಕ್ಷಕರಾದ್ರೆ ದೇವರೇ ನಿಮ್ಮನ್ನ ಕಾಯ್ತಾರೆ, ನಿಮ್ಮ ಮಕ್ಕಳನ್ನ ಕಾಯ್ತಾರೆ. ಯಾಕಂದ್ರೆ ಎಲ್ಲಾ ಜಾಗದಲ್ಲಿ ನೋಡಿ ಶಿಕ್ಷಕರ ಮಕ್ಕಳು ತುಂಬಾ ಉತ್ತಮವಾಗಿರುವಂತ ಜಾಗದಲ್ಲಿ ಇರ್ತಾರೆ, ಸ್ಥಾನಗಳನ್ನ ಅಲಂಕರಿಸಿರ್ತಾರೆ. ಯಾಕೆ ಅಂದ್ರೆ ಎಷ್ಟೋ ಜನ ತಂದೆ ತಾಯಿ, ಬಡವ ತಂದೆ ತಾಯಿಗಳ ಆಶೀರ್ವಾದ ನಿಮ್ ಮೇಲೆ, ನಿಮ್ ಮಕ್ಕಳ ಮೇಲೆ ಇರುತ್ತೆ. ಇವತ್ತು ಯಾರಾದ್ರೂ ಇವತ್ತು ಹೇಳ್ತಾ ಇದ್ರು ನಮ್ಮ ನಗರಸಭೆ ಅಧ್ಯಕ್ಷರು, ಇವತ್ತು ನಾನು ಈ ಸ್ಥಾನದಲ್ಲಿ ಇದ್ದೀನಿ, ನನಗೆ ಅವತ್ತು ನನ್ನ ಶಿಕ್ಷಕರು ಉತ್ತಮವಾಗಿರುವಂತ ತಿಳುವಳಿಕೆ ಬುದ್ಧಿ ವಿಚಾರಗಳನ್ನ ತಿಳಿಸಿರೋದ್ರಿಂದ ನಾನು ಇವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅಂತ ನಿಮ್ಮನ್ನೆಲ್ಲರನ್ನು ನಗಸೋ ಅಂತ ತನ್ನ ಮಾತುಗಳ ಅವ್ರ ಅದರ ಅರ್ಥ ತಿಳ್ಕೊಳ್ಳಿಲ್ಲ. ನಿಮ್ಮನ್ನ ನಗಸೋ ಪ್ರಯತ್ನದಲ್ಲಿ ಇದ್ರೆ ಹೊರತು ಅವ್ರ ಆವೇಶ ಆವೇದನೆ ಹೇಗಿತ್ತಂದ್ರೆ ಅದರ ಅರ್ಥ ಏನು ಅಂತ ಆಲೋಚನೆ ಮಾಡುವಂತದಕ್ಕೆ ಇರ್ಲಿಲ್ಲ. ಆದ್ರೂ ಕೂಡ ಸಂತೋಷ, ತನ್ನ ಭಾವನೆಗಳನ್ನ ಮುಕ್ತವಾಗಿ ನಿಮ್ ಮುಂದೆ ಎಕ್ಸ್ಪ್ರೆಸ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ಅವ್ರನ್ನ ಅಭಿನಂದಿಸ್ತೀನಿ. ಇಷ್ಟು ಶಿಕ್ಷಕರನ್ನ
ಶಿಕ್ಷಕರು ನಮ್ಮನ್ನ ನಡೆಸಿದ್ ನೋಡಿದೀನಿ, ನೀವು ಎಲ್ಲ ಶಿಕ್ಷಕರನ್ನು ನಡೆಸುವಂತ ಶಿಷ್ಯರಾಗೋದಲ್ಲ ಅಂತ ಎಲ್ಲೋ ಕಡೆ ನಮಗೂ ಕೂಡ ಸಂತೋಷ ಆಗ್ತಾ ಇದೆ. ಜಾಸ್ತಿ ಸಮಯ ನಾನು ಕೂಡ ತಗೊಳ್ಳಲ್ಲ. ಖಂಡಿತವಾಗೂ ಗುರುಭವನಕ್ಕೆ ನನ್ನ ಅನುದಾನ, ಶಾಸಕರಾಗಿ ನನ್ನ ಅನುದಾನ ಮೇಲೆ ಕಟ್ಟಡ ಕಟ್ತಿರೋ ಯಾವ ರೀತಿ ನೀವು ವಿನ್ಯಾಸ ಪ್ಲಾನ್ ಹೇಗಿದೆ ಮಾಡ್ತೀರಾ, ನಿಮ್ಮ ಕಮಿಟಿಯವರೇ ಕೂತ್ಕೊಂಡು ನೀವು ಏನು ರೂಪುರೇಷೆಗಳನ್ನ ಮಾಡ್ತೀರಾ, ಬರುವಂತ ದಿನಗಳಲ್ಲಿ ಶಿಕ್ಷಕರಿಗೆ ಅನುಕೂಲ ಆಗುವಂತ ಆಫೀಸ್ ಆಗಿರ್ಬೇಕು, ಮೀಟಿಂಗ್ಸ್ ಮಾಡೋದಕ್ಕೆ ಒಳ್ಳೆ ಆಫೀಸ್ ಆಗಿರ್ಬೇಕು, ಅದಕ್ಕೆ ಏನು ಸಲಕರಣೆಗಳು ಬೇಕಾಗುತ್ತೆ ಅಂದ್ರೆ ನಿಮ್ಗೆ ಒಳಗಡೆ ಇಂಟೀರಿಯರ್ ಆಗಿ ಏನೇನು ಡಿಸೈನ್ಸ್ ಬೇಕಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ಸ್ ಬೇಕಾಗತ್ತೆ, ಮೇಲೆ ಬಿಲ್ಡಿಂಗ್ ಕಟ್ಟೋದಕ್ಕೂ ಕೂಡ ಜಾಸ್ತಿ ಸಮಯನೂ ನಾವು ತಗೊಳ್ಳಲ್ಲ, ಎಷ್ಟು ಅನುದಾನ ಆಗುತ್ತೆ ಅದನ್ನ ನಾನು ನಿಮ್ಗೆ ಮಾಡ್ತಾ ಇರುವಂತ ಸೇವೆ ಅಂತ ಪರಿಗಣನೆ ಮಾಡ್ತೀನಿ. ಬರುವಂತ ದಿನಗಳಲ್ಲಿ ಈಗ ನನ್ನ ಲಾಸ್ಟ್ ಕಂತು ಬರುತ್ತೆ, ನೆಕ್ಸ್ಟ್ ಭವಿಷ್ಯದಲ್ಲಿ ನಾನಿದ್ದೆ ನನ್ನ ಅನುದಾನ 50 ಲಕ್ಷದವರೆಗೂ ಕೂಡ ನಿಮ್ಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಕೊಡ್ತೀನಿ. ನಗರಸಭೆಯಿಂದಲೂ ಕೂಡ ನಿಮ್ಗೆ ಏನೇನು ನಾವು ಕೊಡ್ಲಿಕ್ಕೆ ಅವಕಾಶ ಇದೆ ಅದನ್ನು ಕೂಡ ಅವರ ಅನುದಾನನ ಕೊಡಿಸುವಂತದ್ರಲ್ಲಿ ನಾನು ಯಶಸ್ವಿ ಆಗ್ತೀನಿ ಅಂತ ಹೇಳ್ತಾ ಶಿಕ್ಷಕರಿಗೆ ನಾನು ಶಿಕ್ಷಕರಿಗೆ ಮತ್ತೆ 35 ವರ್ಷ ಸತತವಾಗಿ ತನ್ನ ಶಿಕ್ಷಣ ವೃತ್ತಿಯನ್ನು ಬಹಳ ಗೌರವದಿಂದ ಮಾಡಿರುವಂತ ರಿಟೈರ್ಡ್ ಆಗಿರುವಂತ ಎಲ್ಲ ಶಿಕ್ಷಕರು ಶಿಕ್ಷಕಿಯರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಏನು ಸೇವೆ ಮಾಡಿದ್ರೆ ಒಬ್ಬ ಗುರು ಸಂತೋಷ ಆಗ್ತಾರೆ, ಅವ್ರ ಮನಸ್ಸು ತೃಪ್ತಿ ಆಗತ್ತೆ ಅಂತಂದ್ರೆ ತನ್ನ ಶಿಕ್ಷಣವನ್ನ ಪಡೆದ ಶಿಷ್ಯ ಒಂದು ಜವಾಬ್ದಾರಿಯನ್ನ ಅಲಂಕರಿಸಿದಾಗ ಅವತ್ತು ಶಿಕ್ಷಕ ಬಹಳ ನೆಮ್ಮದಿಯಿಂದ ನಿದ್ದೆ ಮಾಡ್ತಾರೆ ಅಂತ ನನ್ನ ಶಿಕ್ಷಕರು ನನಗೆ ಹೇಳಿರುವಂತ ಒಂದು ಪಾಠ. ಸರ್, ನಿಮ್ದು ಇವತ್ತು ಟೀಚರ್ಸ್ ಡೇ ಇದೆ, ನಾವು ಹೂವ ಕೊಡೋದಕ್ಕೆ ಇಷ್ಟ ಇಲ್ಲ ಸರ್, ನನ್ ಗಿಫ್ಟ್ ಕೊಡೋಕೆ ಇಷ್ಟ ಇದೆ, ಪೆನ್ ತಗೊಳ್ಳಿ ಬುಕ್ ತಗೊಳ್ಳಿ ಅಂತಂದಾಗ ಅವರು ಕುವೆಂಪು ಅವರ ಒಂದು ಪದ್ಯ ಅನ್ಸುತ್ತೆ, ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಕುವೆಂಪು ಅವರವರ ಪದಗಳನ್ನ ಹೇಳ್ತಾರೆ. ನಾವು ಭವಿಷ್ಯದಲ್ಲಿರುವಂತ ಮಕ್ಕಳು ಈ ಈ ಸಮಾಜ ಯಾವ ರೀತಿ ಕಟ್ಟಬೇಕು ಅಂತಂದ್ರೆ ಮಕ್ಕಳೆಲ್ಲ ಒಂದು ಹೂಗಳಿಗೆ ಹೋಲಿಸಿದಂತೆ, ಹೂಗಳು ಅವ್ರು ಎಲ್ಲರೂ ಕೂಡ ಭವಿಷ್ಯದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಈ ಭಾರತ ಭೂಮಿ ಆಗ್ಬೇಕು. ಪ್ರತಿ ಮನುಷ್ಯ ಈ ಭೂಮಿ ಮೇಲೆ ಹುಟ್ಟೋ ಅಂತವರಿಗೆ ಅಷ್ಟೇ ಗೌರವ ಸಿಗ್ಬೇಕು, ಅಷ್ಟೇ ಧೈರ್ಯ, ಅದಾದ್ಮೇಲೆ ಪ್ರೊಟೆಕ್ಷನ್ ಸಿಗ್ಬೇಕು ಅವ್ರಿಗೆ. ಭಯಭೀತರಾಗಿ ಬದುಕಬಾರ್ದು, ಸ್ವತಂತ್ರವಾಗಿರುವಂತ ನಡವಳಿಕೆಯಿಂದ ಬದುಕಬೇಕು ಅಂತಂದ್ರೆ ಆ ವಾತಾವರಣ ಯಾವ ದೇವ್ರಿಗೂ ಶಕ್ತಿ ಇಲ್ಲ, ಆ ಶಕ್ತಿ ಏನಾದ್ರೂ ಇದ್ರೆ ಗುರು ಬ್ರಹ್ಮ, ಗುರು ವಿಷ್ಣುವು, ಗುರು ದೇವೋ ಮಹೇಶ್ವರ, ಆ ಶಕ್ತಿ ಎಲ್ಲರೂ ಕೂಡ ಗುರುವಲ್ಲಿದೆ. ಪ್ರಕೃತಿನ ದೇವರು ಸೃಷ್ಟಿ ಮಾಡಿದ್ದಾರೆ, ಮಕ್ಕಳ ಭವಿಷ್ಯನ ನೀವು ಸೃಷ್ಟಿ ಮಾಡುವಂತ ಶಕ್ತಿ ದೇವರು ನಿಮ್ಗೆ ಕೊಟ್ಟಿದ್ದಾರೆ. ಎಲ್ಲ ಅಧಿಕಾರಕ್ಕಿಂತ ನಿಮಗಿರುವಂತ ಅಧಿಕಾರ ಶಕ್ತಿ ಪವಿತ್ರವಾಗಿರೋದು, ಶ್ರೇಷ್ಠವಾಗಿರೋದು ಅಂತ ಹೇಳ್ತಾ ನಾನು ಎಲ್ಲ ಶಿಕ್ಷಕರಿಗೂ ಶಿಕ್ಷಕಿಯರಿಗೂ ಈ ಗುರು ವೃಂದಕ್ಕೆ ನನ್ನ ಮನಸ್ಫೂರ್ತಿ ಆಗಿರುವಂತ ನನ್ನ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ಈ ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಬಹಳ ತಿಳುವಳಿಕೆಯಿಂದ ಪ್ರಜ್ಞೆಯಿಂದ ವಿಚಾರ ಹಂಚಿಕೆಯಿಂದ ಈ ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಆಯೋಜಕ ಮಾಡಿರುವಂತ ಎಲ್ಲ ಶಿಕ್ಷಕರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರು ಬರುವಂತ ದಿನಗಳಲ್ಲಿ ನಿಸ್ವಾರ್ಥವಾಗಿ ನನ್ನ ಆದಿಯಾಗಿ ಶಿಕ್ಷಕರಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಬೇಕಂದ್ರೆ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ತಾ ಇವರಿಗೆ ನಾವು ಗೌರವವನ್ನ ತೋರಿಸ್ಬೇಕಂದ್ರೆ ಅವರ ಪವಿತ್ರತೆಯನ್ನ ಕಾಪಾಡಬೇಕಂದ್ರೆ ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಾವೆಲ್ಲರೂ ಕೂಡ ಅವರ ಏನೇನ್ ಬೇಡಿಕೆಗಳಿದ್ದಾವೆ ಅದರಲ್ಲಿ 90% ನೂರು ಭಾಗ ಗೊತ್ತಿಲ್ಲ, 100% ನಾನು ಈಡೇರಿಸ್ಬೇಕನ್ನುವಂತ ಆಸೆ ಮನಸ್ಸು ನನಗಿದೆ. ಆದ್ರೂ ಕೂಡ 90%ರಷ್ಟು ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅಂತ ನಾನು ಈ ದಿನ ಮಾತು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆಯದಾಗ್ಲಿ ಭವಿಷ್ಯದಲ್ಲಿ, ಇವತ್ತಿಂದನೂ ಕೂಡ ಎಲ್ಲ ಶಿಕ್ಷಕರಿಗೂ ಒಳ್ಳೆಯದಾಗ್ಲಿ. ಜೈವಾಗ್ಲಿ, ಜೈ ಭಾರತ್ ಮಾ.